40% ಕಮಿಷನ್ ಹೊಡೆದು ಹೊಡೆದು ರೂಟಿ ಹೊಡೆದಿದ್ದಾರೆ ಒಂದು ಯಾವಾಗ ಕೊಡ್ತೀವಿ ಅಂತ ಹೇಳ್ತಾರೆ ಇಸಲಿ ಖಂಡಿತ ಬಿಜೆಪಿ ಬರಕ ಚಾನ್ಸ್ ಇಲ್ಲ ಸರ್ ಎಲ್ಲಾ ಕಾರಣಕ್ಕೂ ನಾವೇ ಸ್ವತಂತ್ರ ಸರ್ಕಾರ ರಚನೆ ಮಾಡ್ತೀವಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಕುಮಾರಣ್ಣ ಚೀಫ್ ಮಿನಿಸ್ಟರ್ ಆಗೋದಕ್ಕೆ ಈ ದಾಸರಳ್ಳಿಯಲ್ಲಿ 55,000 ಲೀಡ್ ಅಲ್ಲಿ ಮಂಜಣ್ಣ ಗೆಲ್ತಾರೆ ಸಿದ್ದರಾಮಯ್ಯ ಅನ್ನಭಾಗ್ಯ ಮಾಡಿದ್ದಾರೆ ಅದು ಬಿಟ್ಟು ಮೇರೆ ಯಾವುದು ನಮಗೆ ಯಾವುದು ಬಂದಿಲ್ಲ ಸರ್ ಒಂದು ತಲ್ಪದೂ ಇಲ್ಲ ಯಾವುದೇ ಕಾರಣಕ್ಕೂ ಬಿಜೆಪಿ ಕಾಂಗ್ರೆಸ್ ಜೊತೆ ನಾವು ಮೈತ್ರಿ ಮಾಡಲ್ಲ ನೋಡಿ ಸರ್ ಬಡವರು ಬಡವರಾಗಿ ಉಳ್ತಾರೆ ಕುಮಾರಣ್ಣ ಅವರು ಬರಿ ಶತಸಿದ್ಧ 5 ವರ್ಷ ಮುಖ್ಯಮಂತ್ರಿ ಆಗಿ ಆಗ್ತಾರೆ ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಅಭಿವೃದ್ಧಿಗೆ ಕುಮಾರಣ್ಣ ಮತ್ತೊಮ್ಮೆ ಕುಮಾರಣ್ಣ ಕರ್ನಾಟಕ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಬಹಳ ಅತ್ಯುತ್ತಮವಾದಂತ ಕೆಲಸ ಮಾಡ್ತಾ ಇದೆ ಅದರಲ್ಲೂ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ ಮಂಜುನಾಥ್ ರವರು ಪ್ರತಿಯೊಂದು ಅಭಿವೃದ್ಧಿಯ ಕೆಲಸವನ್ನ ಬಹಳ ಸಮೃದ್ಧಿಯಾಗಿ ಮಾಡಿದ್ದಾರೆ ಇವರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಅವರನ್ನು ಗೆಲ್ಲಿಸುವಂತ ಶಕ್ತಿ ಈ ಕಾನ್ಸ್ಟಿಟ್ಯೂಯನ್ಸ್ ಅಲ್ಲಿ ಇರತಕ್ಕಂತ ಎಲ್ಲಾ ಜನತೆಗಳು ಪಣ ತೊಟ್ಟಿದ್ದಾರೆ ಹಾಗೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಕುಮಾರಣ್ಣ ಚೀಫ್ ಮಿನಿಸ್ಟರ್ ಆಗೋದಕ್ಕೂ ಸಹ ಈ ಒಂದು ಕ್ಷೇತ್ರದಿಂದ ಮುನ್ನುಡಿಯನ್ನು ನುಡಿತಾ ಇದ್ದಾರೆ ಆದ್ದರಿಂದ ಕರ್ನಾಟಕದ ಜನತೆ ಎಲ್ಲರೂ ಸಹ ದಯಮಾಡಿ ಇವರಿಗೆ ಜೆಡಿಎಸ್ ಪಕ್ಷವನ್ನು ಗೆಲ್ಲಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಮತ್ತೊಮ್ಮೆ ಮಂಜಣ್ಣ ರಾಜ್ಯದಲ್ಲಿ ಪಂಚಾಯತ್ ಯಾತ್ರೆ ಯಶಸ್ವಿಯಾಗಿ ನಡೀತಾ ಇದೆ ಈ ದಾಸರಳ್ಳಿಯಲ್ಲಿ 55,000 ಲೀಡ್ ಅಲ್ಲಿ ಮಂಜಣ್ಣ ಗೆಲ್ತಾರೆ 123 ಸ್ಥಾನಗಳಿಂದ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಕಾಂಗ್ರೆಸ್ ಜೊತೆ ನಾವು ಮೈತ್ರಿ ಮಾಡಲ್ಲ ಸ್ವತಂತ್ರ ಸರ್ಕಾರ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಹೋಗಲ್ಲ ಎಲ್ಲಾ ಕಾರಣಕ್ಕೂ ನಾವೇ ಸ್ವತಂತ್ರ ಸರ್ಕಾರ ರಚನೆ ಮಾಡ್ತೀವಿ ಬಿಜೆಪಿ ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲ 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 ಈ ಸಲ 2023 ಖಂಡಿತ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ನಮ್ಮ ಮಂಜಣ್ಣ ಮಂತ್ರಿ ಆಗ್ತಾರೆ ಸರ್ ಬಿಜೆಪಿ ಜನ ಯಾಕೆ ಓಡಕಲ್ಲ ಖಂಡಿತ ಈ ಸಲ ನೋಡಿ ಸರ್ ಬಡವರು ಬಡವರಾಗಿ ಉಳಿತಾರೆ ಈ ಸಲ ಸರ್ಕಾರ ಬಂದ್ಮೇಲೆ ಅವರು ನಮಗೆ ಏನು ಸೌಲತ್ ಮಾಡಿದ್ದಾರೆ ಹೇಳಿ ನೋಡೋಣ ಬಡವರು ಬಡವರಾಗಿ ಉಳಿದಿದ್ದಾರೆ ಮಧ್ಯಮ ವರ್ಗದ ಮಧ್ಯಮ ವರ್ಗವೂ ಉಳಿತಾರೆ ಈ ಸಲ ಖಂಡಿತ ಬಿಜೆಪಿ ಬರಕ್ಕೆ ಚಾನ್ಸ್ ಇಲ್ಲ ಸರ್ ಮತ್ತೊಮ್ಮೆ ಕುಮಾರಣ್ಣನೇ ಮುಖ್ಯಮಂತ್ರಿ ಆಗಿ ಬರ್ತಾರೆ ಸರ್ ಕಾಂಗ್ರೆಸ್ ಇವತ್ತವರೆಗೂ ಏನು ಮಾಡಿಲ್ಲ ಸರ್ ಇವರು ಸಿದ್ದರಾಮಯ್ಯ ಅನ್ನಭಾಗ್ಯ ಮಾಡಿದ್ದಾರೆ ಅದು ಬಿಟ್ಟು ಮೇಲೆ ಯಾವುದು ನಮಗೆ ಯಾವುದು ಬಂದಿಲ್ಲ ಸರ್ ಬಂದು ತಲುಪೋದೂ ಇಲ್ಲ ಈ ಸಲ 2023 ಮುಖ್ಯಮಂತ್ರಿ ಆದರೆ ಕುಮಾರಣ್ಣನ ಯೋಜನೆಗಳು ಬಹಳಷ್ಟು ಹೆಣ್ಮಕ್ಕಳು ಮುಂದುವರುತ್ತೆ ಸರ್ ಬಹಳಷ್ಟು ಮಧ್ಯಮ ವರ್ಗದವರುಗಳು ಮತ್ತು ಮಿಡ್ಲ್ ಕ್ಲಾಸ್ ಆಗಲಿ ಎಲ್ಲರೂ ಆಗಲಿ ಕುಮಾರಣ್ಣನಿಗೆ ಬೌಟ್ ಆಗ್ತಾರೆ ಸರ್ ಖಂಡಿತ ಮತ್ತೊಮ್ಮೆ ಮಂಜಣ್ಣ ಕುಮಾರಣ್ಣ ಚೀಫ್ ಮಿನಿಸ್ಟರ್ ಆಗೋದಂತೂ ಗ್ಯಾರಂಟಿ ಆತ್ಮೀಯ ಬಂಧುಗಳು ಇವತ್ತೆಲ್ಲವನ್ನು ಕೂಡ ಒಂದು ಬಡವರಿಗೆ ಏನು ಒಳ್ಳೇದಾಗಿಲ್ಲ 40% ಕಮಿಷನ್ ಹೊಡೆದು ಹೊಡೆದು ಲೂಟಿ ಹೊಡೆದಿದ್ದಾರೆ ಒಂದು ಡಬಲ್ ಕೊಡ್ತೀವಿ ಅಂತ ಹೇಳ್ತಾರೆ ಯಾರು ಜನ ಓಟ್ ಹಾಕಲ್ಲ ಹಾಕದೆ ಮಂಜಣ್ಣಂಗೆ ಜೆಡಿಎಸ್ ಪಕ್ಷಕ್ಕೆ ಕುಮಾರಣ್ಣನ ಅಭಿವೃದ್ಧಿ ಕಾರ್ಯಗಳು ಈ ನಾಡಿನ ತುಂಬ ಎಲ್ಲ ಮಾಡಿದ್ದಾರೆ ಈ ಮುಂದಿನ 2023 ಕುಮಾರಣ್ಣ ಮತ್ತೆ ಮುಖ್ಯಮಂತ್ರಿ ಆಗುತ್ತಾರೆ ಅದರಲ್ಲಿ ಯಾವುದೇ ಸಂಶಯನೇ ಇಲ್ಲ ಜೈ ಕುಮಾರಣ್ಣ ಜೈ ಮಂಜಣ್ಣ ಬಂದಿರುವಂತ ಲಕ್ಷಾಂತರ ಜನ ವಾಲಂಟರಿ ಬಂದಿದ್ದಾರೆ ಯಾವುದೇ ದುಡ್ಡಿನ ಆಮಿಷಕ್ಕಾಗಲಿ ಬಿರಿಯಾನಿ ಆಮಿಷಕ್ಕಾಗಲಿ ಬಂದಿಲ್ಲ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು ಈ ವರ್ಷ ನಮ್ಮ ಮಂಜಣ್ಣರು ಈ ಸರಿ ಶಾಸಕರಾಗಿ ಸಚಿವರಾಗಿ ಮುಂದುವರಿಸ್ತೀವಿ ನಾವು ನಮ್ಮ ಬೆಂಬಲ ಸದಾ ಅವ್ರಿಗೆ ಇರುತ್ತೆ ನಾವು ಎಲೆಕ್ಷನ್ ಆಗಿ ಅವ್ರು ಗೆದ್ದು ಮುಖ್ಯಮಂತ್ರಿ ಆಗಬೇಕು ಕುಮಾರಣ್ಣ ಮಂಜಣ್ಣರು ಸಚಿವರಾಗವರೆಗೂ ಅಭಿವೃದ್ಧಿ ಕೆಲಸದ ಪ್ರಯೋಗ ಇದು ಒಂದೊಂದು ಇದಕ್ಕೂ ಕೂಡ ಇದು ಮಾಡಿರೋದು ಆರದ ಉಪಯೋಗ ಅದು ಆಯಿತಾ ನಮ್ಮ ಕ್ಷೇತ್ರದಲ್ಲಿ ಈ ದಾಸಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಜಣ್ಣವರು ತುಂಬ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇಂದಿನ ಶಾಸಕರಿಗಿಂತ ಈ ಒಂದು ಪೀರಿಯಡಲ್ಲಿ ಸರ್ಕಾರ ಇಲ್ಲ ಅಂತಂದರೂ ಕೂಡ ಇವರು ಸ್ವಂತ ಪ್ರಯತ್ನಪಟ್ಟು ವಿಧಾನಸಭೆಯಲ್ಲೆಲ್ಲ ಪ್ರಯತ್ನಪಟ್ಟು ಕೊಡುಗೆ ಮಾಡು ಎಲ್ಲ ಅದು ಅನುದಾನ ಆದಷ್ಟು ಅನುದಾನ ತಂದು ಅವರು ಎಷ್ಟು ಆಗುತ್ತೋ ಅಷ್ಟು ಕೂಡ ಪ್ರಯತ್ನ ಮಾಡಿ ಎಲ್ಲ ದಸರಾ ಕೇಳ್ತಾರೆ ಸಂಘದ ಇವರು ಮಾತಾಡ್ತಾರೆ ಅಧ್ಯಕ್ಷ ಸಿದ್ದರಾಮೇಗೌಡ ಅಂದ್ಬಿಟ್ಟು ನಾವು ಶಿವಕುಮಾರ್ ಅಂದ್ಬಿಟ್ಟು ನಾವು ಇದು ನಾವು ಮಂಜುನಾಥ್ ನಗರದಿಂದ ನಾವು JDS ಕಟ್ಟಾಳು ನಾವು ಮತ್ತೆ ಮಂಜಣ್ಣ ಬರಬೇಕು ಅಂತ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಒಂದು ಚಿಕ್ಕದು ಸಿಂಪಲ್ಲಾಗಿ ಒಂದು ಬ್ಯಾನರ್ ಮಾಡಿಸಿದ್ದೀವಿ ಮಂಜುನಾಥ್ ನಗರದಿಂದ ಸ್ಪೆಷಾಲಿಟಿ ಅಭಿವೃದ್ಧಿ ನಮ್ಮ ಮಂಜಣ್ಣರು ಏನು ಅಭಿವೃದ್ಧಿ ಮಾಡಿದ ಇವರು ಮಂಜಣ್ಣರು ಕುಮಾರಣ್ಣರು ಏನು ಅಭಿವೃದ್ಧಿ ಮಾಡಿದ್ದಾರೆ ಇಷ್ಟಿನ ತನಕ ಅದನ್ನು ಒಂದೊಂದು ಬ್ಯಾನರಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಾರ್ಯಗಳು ಆರರ ಮುಖಾಂತರ ನಾವು ನಮ್ಮ ಕರ್ನಾಟಕದ ಜನತೆಗೆ ತೋರಿಸ್ತಾ ಇದ್ದೀವಿ ಮತ್ತೊಮ್ಮೆ ನಮ್ಮ ಕರ್ನಾಟಕದಿಗೆ ಕುಮಾರಣ್ಣನವರೇ ಮುಖ್ಯಮಂತ್ರಿ ಆಗಬೇಕು ದಾಸರಳ್ಳಿಗೆ ನಮ್ಮ ಮುಂಜಣ್ಣನವರಿಗೆ ಅಭ್ಯರ್ಥಿ ಆಗಬೇಕು ಅಂತ ನಮ್ಮಲ್ಲಿ ವಿದ್ಯಾರ್ಥಿ ನಮ್ಮ ಫ್ರೆಂಡು
ಮಾತಾಡ್ತಾರೆ. ನೆಕ್ಸ್ಟ್ ಖಂಡಿತವಾಗ್ಲೂ ಈ ಬಾರಿ ರಾಜ್ಯದಲ್ಲಿ ಸಂಚಲನ ಕ್ರಿಯೇಟ್ ಮಾಡಿದ್ದೀವಿ ನಮ್ಮ ಕುಮಾರಣ್ಣ ಅವ್ರ ಜೊತೆ ಕಾರ್ಯಕರ್ತರು ಎಲ್ಲರೂ ಸೇರಿ. 1933 ಮೇ 18 ಹುಟ್ಟಿದಂಥ ರೈತರ ಮನೇಲಿ ಹುಟ್ಟಿದಂಥ ಎಚ್ ಡಿ ದೇವೇಗೌಡರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅವತ್ತಿನ ಮುಖ್ಯಮಂತ್ರಿ ಆದಾಗ, ಕೃಷ್ಣ ಮೇಲ್ದಂಡೆ ಯೋಜನೆ ಇರ್ಬೋದು, ಮತ್ತು ಹೇಮಾವತಿ ಇರ್ಬೋದು, ಎತ್ತಿನಹೊಳೆ ಇರ್ಬೋದು, ಸುಮಾರು ಕೆಂಪುಕೋಟೆ ಮೇಲೆ ವೀರ ಕನ್ನಡಿಗ ಏಕೈಕ ವ್ಯಕ್ತಿ ತ್ರಿವರ್ಣ ಧ್ವಜ ಹಾರಿಸಿದಂಥವ್ರು ಎಚ್ ಡಿ ದೇವೇಗೌಡರು. ಅವ್ರು ಇದ್ದಂಗೆ ಕುಮಾರಣ್ಣವ್ರನ್ನ 5 ವರ್ಷ ಅಧಿಕಾರ ಕೊಟ್ಟು ನೋಡಬೇಕು ಅನ್ನೋದು ನಮ್ಮ ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರ ಒಂದು ಹಂಬಲ ಆಸೆಯಾಗಿದೆ. ಈ ಬಾರಿ ಜಾತ್ಯತೀತವಾಗಿರ್ತಕ್ಕಂಥ ಕುಮಾರಣ್ಣವ್ರಿಗೆ ಎಲ್ಲ ಸಮುದಾಯದವರು ಅಹಿಂದ ಅಂತ ಬರ್ತಾರೆ, ಅವ್ರಿಗೆಲ್ಲ ಏನು ಮಾಡಬೇಕು ಏನು ಬಿಡ್ತಾರೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈ ಬಾರಿ ಕುಮಾರಣ್ಣನವರು ಪ್ರತಿಯೊಬ್ಬರಿಗೂ ಪಂಚರತ್ನ ಯಾತ್ರೆ ಅಂತೇಳಿ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿ ಹಿಂದುಳಿದವರು ಮುಂದುಳಿದವರು ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ, ಪ್ರತಿಯೊಬ್ಬರಿಗೂ ಸರ್ವೇ ಸಾಮಾನ್ಯದಂಥ ಬಿ ಪಿ ಎಲ್ ಕಾರ್ಡ್ ಹೊಂದಿರೋಂಥವ್ರಿಗೆ ಪ್ರತಿಯೊಬ್ಬರಿಗೂ ಅದರ ಬೆನಿಫಿಟ್ ಸಿಗುತ್ತೆ. ಕುಮಾರಣ್ಣವ್ರು ಈ ಬಾರಿ ಶತಸಿದ್ಧ 5 ವರ್ಷ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಕುಮಾರಣ್ಣಂಗೆ ಎಚ್ ಡಿ